ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬೆಳಗಿನ ವಾತಾವರಣ ಇಷ್ಟೊಂದು ಚಂದ ನೋಡಿ ಫ್ರೆಂಡ್ಸ್. ಬದುಕು ನಾವೆಣಿಸಿದಂತೆ ಅತಿ ಸುಲಭವೂ ಅಲ್ಲ, ಕಷ್ಟವೂ ಅಲ್ಲ, ಬಂದಂತೆ ಸ್ವೀಕರಿಸಬೇಕು. ನಿಮ್ಮೆಲ್ಲರ ದಿನವು ಇಂದು ಸೂರ್ಯನಂತೆ ಪ್ರಕಾಶಮಾನವಾಗಿರಲಿ ಎಂದು ಬಯಸುತ್ತಾ ವಿಡಿಯೋವನ್ನು ಮುಂದುವರಿಸುತ್ತಿದ್ದೇನೆ. ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗ್ತಾ ಉಂಟು ಫ್ರೆಂಡ್ಸ್. ನೋಡಿ, ನನ್ನ ಯಜಮಾನರು ಹಿಟ್ಟನ್ನು ಲಟ್ಟಿಸ್ತಿದ್ದಾರೆ, ಹಾಗೆ ಕೆಲಸ ಬೇಗ ಬೇಗ ಆಗ್ತದೆ. ಅವರು ಲಟ್ಟಿಸಿ ಕೊಡ್ತಾ ಇದ್ದಾಗೆ ನಾನು ಈ ಕಡೆಯಿಂದ ಫ್ರೈ ಮಾಡ್ತಾ ಇರ್ತೇನೆ, ಆಗ ಸ್ವಲ್ಪ ಬೇಗ ಬೇಗ ಆಗ್ತದಲ್ವಾ. ನೋಡಿ, ನನ್ನ ಮಗಳು ವಾಲ್ ಪೇಂಟಿಂಗ್ ಮಾಡಲಿಕ್ಕೆ ನನ್ನ ತಲೆ ತಿಂತಿದ್ಲು, ತುಂಬ ದಿನದಿಂದ ತಲೆ ತಿಂತಿದ್ಲು. ಅದಕ್ಕೆ ಅವಳ ಡ್ಯಾಡಿ ಆಯಿತು ನೀನು ಮಾಡು ಅಂತೇಳಿ ಹೇಳಿದರು. ಅವಳಿಗೆಲ್ಲದರಲ್ಲಿ ಕೂಡ ಆಸಕ್ತಿ ಜಾಸ್ತಿ. ಎಕ್ಸಾಮ್ ಎಲ್ಲ ಮುಗಿತಲ್ಲ, ಈಗ 1 ಮಂತ್ ಲೀವ್ ಸಿಕ್ಕಿದೆ. ಡಾಕ್ಟರ್ ಬದಲು ಪೈಂಟರ್ ಆಗಿದ್ದಾಳೆ. ಮತ್ತೆ ಅಂದ್ರೆ ನಮ್ದು ಪೈಂಟಿಂಗ್ ಎಲ್ಲ ಆಗಿ ರೀಸೆಂಟ್ ಆಗಿ ಮನೆಯಲ್ಲಿ ಫುಲ್ ಪೈಂಟಿಂಗ್ ಎಲ್ಲ ಒಮ್ಮೆ ಹಸ್ಬೆಂಡ್ ಮಾಡಿಸಿದ್ರು, ಹಾಗೆ ನನ್ಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಆಯ್ತು. ಹಾಗೆ ಅವಳು ಹೇಳಿದ್ದು, ಮಮ್ಮಿ ನಾ ಮಾಡ್ತೇನೆ, ಅವಳಿಗೊಂದು ಇಂಟ್ರೆಸ್ಟ್ ವಾಲ್ ಪೈಂಟಿಂಗ್ ಮಾಡ್ಲಿಕ್ಕೆ, ಆಯ್ತು ಮಾಡು ಅಂತ ಹೇಳಿದೆ. ನೋಡಿ, ಟೇಬಲ್ ಒರೆಸೋದು ಎಲ್ಲ ಕೆಲಸ ಆಯ್ತು. ಈಗ ಇನ್ನು ಕೂತ್ಕೊಂಡು ಸ್ವಲ್ಪ ಮೊಬೈಲ್ ನೋಡೋದು. ಇನ್ನು ಅಲ್ಲ, ಅನ್ನ ಪದಾರ್ಥ ಎಲ್ಲ ಆಯ್ತಂತೆ. ಹಾಗೆ ಇಲ್ಲೆಲ್ಲ ಕಂಪ್ಲೀಟ್ ಆಗಲಿಲ್ಲ, ಇಲ್ಲಿ ಆಗಿದೆ ನೋಡಿ. ಇಲ್ಲಿ ಮೊದಲು ಯಾವ ಕಲರ್ ಇತ್ತ ಅಂತ ಕಮೆಂಟ್ ಅಲ್ಲಿ ಹೇಳಿ. ವಾಲ್ ಪೇಂಟಿಂಗ್ ಮಾಡಿದ್ವಿ, ಇನ್ನು ಅವಳಿಗೆ ಏನೋ ಡಿಸೈನ್ ಎಲ್ಲ ಮಾಡ್ಲಿಕ್ಕೆ ಉಂಟಂತೆ. ಯಾರಿಗೆ? ಸ್ವೀಟಿಗೆ. ಪರ್ಪಲ್, ಈಗ ಪ್ರೆಸೆಂಟ್ ಪರ್ಪಲ್ ಉಂಟಲ್ಲ, ಇದಕ್ಕಿಂತ ಮುಂಚೆ ಪರ್ಪಲ್ ಹಾಕೋಕ್ಕಿಂತ ಮುಂಚೆ ಯಾವ್ದಿತ್ತು ಅಂತ ಹೇಳಿ. ಯಾವ ಕಲರ್ ಇತ್ತ ಕಮೆಂಟಿಗೆ ತಿಳಿಸಿ. ಅದೇ ಗೊತ್ತಾಯ್ತಲ್ಲ, ಇದಕ್ಕ ಮಾಡಿದ್ವಿ. ಈಗ ನೋಡಿ, ಇದಕ್ಕಿಂತ ಮೊದಲು ಒಂದು ಮಾಡಿದ್ದು ನಿಲ್ಲಿದ್ದು, ಈಗ ಮಾಡಿದಷ್ಟೇ ಅವಳು. ನೋಡಿ, ಇದಕ್ಕಿನ್ನೂ ಉಂಟು ಆಗಲಿಲ್ಲ ಇದು ಕಂಪ್ಲೀಟ್. ಇದು ನನ್ನ ದೊಡ್ಡ ಮಗಳು ಹೈಸ್ಕೂಲಲ್ಲಿ ಇರುವಾಗ ಫಸ್ಟ್ ಮಾಡಿದ ವಾಲ್ ಪೇಂಟಿಂಗ್. ಅವಳ ಬೆಡ್ರೂಮ್ ಇದು, ಇದು ಸೀನ್. ಇದೆಲ್ಲ ನೋಡಿ, ಬೇರೆ ಬೇರೆ ಆರ್ಟ್ ವರ್ಕ್ ಮಾಡಿದಾಳೆ. ಆರ್ಟ್ ವರ್ಕ್ ಅಂದರೆ ತುಂಬ ಇಷ್ಟ ಅವಳಿಗೆ. ತುಳಸಿ ಪೂಜೆ ಬರ್ತದಲ್ವಾ, ಹಾಗಾದ್ರ ಹಿಂದಿನ ದಿವಸ ಎಲ್ಲ ತುಳಸಿಗೆ ಪೈಂಟ್ ಎಲ್ಲ ಅವಳೇ ಕೊಡೋದು, ಚಂದ ಮಾಡಿ ಕೊಡ್ತಾಳೆ. ಅವಳಿಗೆ ಯಾರು ಬರಬಾರ್ದು ಅವಳ ಹತ್ತಿರ, ಅವಳೊಬ್ಬಳೆ ಮಾಡಿ ಫಿನಿಷ್ ಮಾಡ್ತಾಳೆ ಅದನ್ನೆಲ್ಲ. ಒಣಮರದ ಕಟ್ಟಿಗೆಗಳನ್ನು ನನ್ನ ಹಸ್ಬೆಂಡ್ ಕಟ್ ಮಾಡಿ ಎಲ್ಲ ಒಂದು ಕಡೆ ಜೋಡಿಸಿ ಇಟ್ಟಿದ್ರು. ಹಾಗೆ ಇಲ್ಲಿ ಕೂಲಿ ಕೆಲಸದವರೆಲ್ಲ ಇದ್ದಾರೆ, ಅವರನ್ನು ಕರೆಸಿಕೊಂಡು ಎಲ್ಲ ಕಟ್ಟಿಗೆಯನ್ನು ಅವರಿಗೆ ಕೊಟ್ಟರು. ಅವರಿಗೆ ಕೂಡ ಹೆಲ್ಪ್ ಆಗ್ತದಲ್ಲ, ಮನೆಯಲ್ಲೆಲ್ಲ ಅವರು ಅಡಿಗೆ ಎಲ್ಲ ಮಾಡ್ತಾರೆ, ತುಂಬ ಖುಷಿ ಆಯ್ತು ಅವರಿಗೆ ಕೂಡ. ಪುನಃ ನಮ್ಮಲ್ಲಿ ಹೇಳಿದರು, ಸರ್ ಇದು ಏನು ನೀವು ಕಟ್ ಮಾಡಿ ಇಟ್ಟ ಕಟ್ಟಿಗೆಯನ್ನು ಬೇರೆ ಯಾರಿಗೆ ಕೊಡ್ಲಿಕ್ಕೆ ಹೋಗಬೇಡಿ, ನಾವೇ ಬಂದು ಕೊಂಡೋಗ್ತೇವೆ ಅಂತೇಳಿ ಹೇಳಿದರು. ಅವರಿಗೆ ತುಂಬ ಖುಷಿ ಆಯಿತು. ದೊಡ್ಡ ಮಗಳೆಲ್ಲ ಕ್ಲೀನಿಂಗ್ ಮಾಡ್ತಿದ್ದಾಳೆ, ಎಲ್ಲ ತೆಗ್ದಾಯಿತು ಅಲ್ಲಿದ್ದದೆಲ್ಲ ಥಿಂಗ್ಸ್ ಎಲ್ಲ ತೆಗ್ದಿದ್ದಾಳೆ. ನೋಡಿ, ತುಂಬ ಡಸ್ಟ್ ಆಗ್ತದಲ್ಲ, ಎಲ್ಲ ಕ್ಲೀನಿಂಗ್ ಮಾಡ್ತಿದ್ದಾಳೆ. ಈಗ ಅವಳಿಗೆ ರಜೆ, ಅವಳಿಗೆ 1 ಮಂತ್ ಹಾಲಿಡೇಸ್ ಉಂಟು, ಹಾಗೆಲ್ಲ ಮಾಡ್ತಾಯಿದ್ದಾಳೆ ಕ್ಲೀನಿಂಗ್ ಎಲ್ಲ. ಇದು ನಮ್ಮ ಡ್ರೆಸ್ಸಿಂಗ್ ಟೇಬಲ್, ಇದನ್ನು ಕೂಡ ಈಗ ಕ್ಲೀನ್ ಮಾಡ್ತಿದ್ದಾಳೆ. ಇದು ನೋಡಿ ಫ್ರೆಂಡ್ಸ್, ತುಂಬ ಹಳೆ ಬೆಡ್ಶೀಟ್, ವಾಶ್ ಮಾಡಿ 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 ತುಂಬ ತೆಳು ಆಗ್ತದಲ್ಲ, ತೆಳು ಆಗಿರ್ತದೆ.
ಆಮೇಲೆ ಇದು ಯೂಸ್ ಇಲ್ಲ, ಅದಕ್ಕೆ ನನ್ನ ಹಸ್ಬೆಂಡ್ ಎಲ್ಲ ಕಟ್ಟಿಂಗ್ ಮಾಡ್ತಿರ್ತಾರೆ, ಹಾಗೆ ದೊಡ್ಡ ದೊಡ್ಡ ಪೀಸ್ ಮಾಡಿ ಅಂತ ಹೇಳಿದ್ದೇನೆ. ಕಿಚನ್ಗೆ ಯೂಸ್ ಆಗ್ತದೆ ನಮಗೆ, ಕಿಚನ್ ಕೆಲಸ ಮಾಡುವಾಗ, ಕಿಚನ್ದು ಎಲ್ಲ ಕ್ಲೀನಿಂಗ್ ಮಾಡುವಾಗ, ಮತ್ತು ಕೈ ಒರೆಸಲಿಕ್ಕೆ ಹಾಗೂ ಅಲ್ಲಿ ಕ್ಲೀನಿಂಗ್ ಮಾಡಲಿಕ್ಕೆ ಒರೆಸಲಿಕ್ಕೆ ಎಲ್ಲ ಯೂಸ್ ಆಗ್ತದೆ ನೋಡಿ. ಇಷ್ಟು ದೊಡ್ಡ ದೊಡ್ಡ ಪೀಸ್ ಮಾಡ್ತಿದ್ದಾರೆ, ಚೌಕಾಕೃತಿಯಲ್ಲಿ ಕಟ್ ಮಾಡಬೇಕು ನೋಡಿ. ಹೀಗೆ ಹೀಗೆ ಪೀಸ್ ಮಾಡಿದ್ರು ಈಗ ನಮಗೆ ಕಿಚನಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ, ತುಂಬ ಸಾಫ್ಟ್ ಕೂಡ ಇರ್ತದೆ, ಕೈಗೆ ಕೂಡ ಒರೆಸುವಾಗೆಲ್ಲ ಏನು ಕೂಡ ಒಂಥರ ಇದಾಗುವುದಿಲ್ಲ, ಒಳ್ಳೆಯ ಫೀಲ್ ಆಗ್ತದೆ. ಈ ಬೆಡ್ಶೀಟ್ ಎಲ್ಲ ನಿಮ್ಮಲ್ಲಿ ಕೂಡ ಈ ಹಳೆ ಬೆಡ್ಶೀಟ್ ಎಲ್ಲ ಇದ್ದರೆ ತುಂಬ ತೆಳು ಆಗಿದ್ದರೆ ಅದನ್ನು ಹೀಗೆ ಮರುಬಳಕೆ ಮಾಡ್ಬೋದು, ಕಿಚನಿಗೆ ಮರುಬಳಕೆ ಆಗ್ತದೆ ಇದು ನೋಡಿ. ನನ್ನ ಹಸ್ಬೆಂಡಲ್ಲಿ ಈಗ ನೋಡಿ ಎಲ್ಲ ಕಟ್ಟಿಂಗ್ ಮಾಡಿ ಸೆಟ್ ಮಾಡಿ ಇಟ್ಟಿದ್ದಾರೆ. ಇದು ಕಿಚನಿಗೆಲ್ಲ ತುಂಬ ಯೂಸ್ ಆಗ್ತದೆ. ಸುಮ್ಮನೆ ನಾವು ಇಲ್ಲಿಂದ ಶಾಪಿಂದ ಹಣ ಕೊಟ್ಟು ಪರ್ಚೇಸ್ ಮಾಡ್ತೇವಲ್ಲ, ಅದು ವೇಸ್ಟ್. ಅದು ಅದಕ್ಕಿಂತ ನಮ್ಮಲ್ಲಿ ಈ ಹಳೆ ಬಟ್ಟೆ ಇಂಥ ಬೆಡ್ಶೀಟ್ ಎಲ್ಲ ಇದ್ದರೆ ಇದೆಲ್ಲ ತುಂಬ ನೋಡಿ. ಈಗ ಎಷ್ಟು ಹಟ್ಟಿ ಆಯ್ತು ಅದು ಸಾಧಾರಣ? ಈಗ 12 ಪೀಸ್ ಆಯಿತು ನೋಡಿ, ಈಗ ಸಾಧಾರಣ 12 ಪೀಸ್ ಆಯಿತು. ಇದೀಗ ಕಿಚನ್ ಒರೆಸಲಿಕ್ಕೆ ಮತ್ತು ನಿಮ್ಮ ಗ್ಯಾಸಲ್ಲಿ ಇಟ್ಟಂಥ ಬಿಸಿ ಪದಾರ್ಥ ಎಲ್ಲ ಬಿಸಿಯಾದ ವಸ್ತುವನ್ನು ಇಡಲಿಕ್ಕೆ ಎಲ್ಲ ಯೂಸ್ ಆಗ್ತದೆ, ಗ್ಯಾಸ್ ಕ್ಲೀನ್ ಮಾಡಲಿಕ್ಕೆ. ಮೀಶೋದಿಂದ ಒಂದು ಪಾರ್ಸೆಲ್ ಬಂತು, ಸೊ ಹಸ್ಬೆಂಡ್ ಈಗ ಓಪನ್ ಮಾಡ್ತಿದ್ದಾರೆ. ಇದು ಡ್ರೈನೇಜ್ ಕ್ಲೀನ್ ಮಾಡುವಂಥ ಒಂದು ಪೈಪು ನೋಡಿ, ಅದರ ಬಗ್ಗೆ ಅವರು ಹೇಳ್ತಾರೆ. ಈಗ ಡ್ರೈನೇಜ್ ಎಲ್ಲಿಯಾದರೂ ನಮ್ಮದು ವಾಷಿಂಗ್ ಮಿಷಿನಿಂದ ಎಲ್ಲ ವಾಷಿಂಗ್ ಮಿಷಿನಿಂದ ಪೈಪ್ ಎಲ್ಲಿಯಾದರೂ ಲೀಕೇಜ್ ಆಯಿತು, ಇದು ಬ್ಲಾಕ್ ಆಯಿತು. ಬ್ಲಾಕ್ ಆದ ಕೂಡಲೇ ಈ ಪೈಪ್ ಉಂಟು, ಇದು 1 ಫೀಟ್ 60 ಸೆಂಟಿಮೀಟರ್ ಉಂಟು, 1 ಮೀಟರ್ 60 ಸೆಂಟಿಮೀಟರ್. ಇದನ್ನು ಅದರೊಳಗೆ ಹಾಕಬೇಕು ಫಸ್ಟಿಗೆ, ಇದು ಈ ಸೈಡನ್ನು ಹಾಕಬೇಕು. ಹಾಕಿ ಒಳಗೆ ಹಾಕಿದ ಮೇಲೆ ಇಲ್ಲಿ ಅದು ಬ್ಲಾಕ್ ಆದಲ್ಲಿ ನಿಲ್ತದೆ, ಇದು ಇದೋಗಿ ಬ್ಲಾಕ್ ಎಲ್ಲಿ ಉಂಟು ಅಲ್ಲಿ ನಿಲ್ತದೆ. ಆಗ ಈ ಕೈಯಲ್ಲಿರುವ ಹ್ಯಾಂಡ್ಲಲ್ಲಿ ಇದನ್ನು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡುವಾಗ ಇಲ್ಲಿ ಇದು ಅಗಲಾಗ್ತದೆ, ಅಗಲಾಗಿ ಅಲ್ಲಿ ಯಾವ್ದು ಕಸ ಉಂಟು ಅದನ್ನು ಹಿಡ್ಕೊಳ್ತದೆ. ಹಿಡ್ಕೊಂಡು ಇಲ್ಲಿ ಬಿಟ್ಟ ಕೂಡಲೇ, ಇಲ್ಲಿ ಬಿಟ್ಟ ಕೂಡಲೇ ಅಲ್ಲಿ ಹಿಡ್ಕೊಳ್ತದೆ, ಹಿಡ್ಕೊಂಡು ಎಳೆದ್ರೆ ಆಯಿತು. ಆಗ ಬ್ಲಾಕ್ ಎಲ್ಲ ಕ್ಲೀನ್ ಆಗ್ತದೆ, ಇದು ಬ್ಲಾಕ್ ಕ್ಲೀನಿಂಗ್ ವೈರ್. ಅದು ಮೀಶೋದಿಂದ ಪರ್ಚೇಸ್ ಮಾಡಿದ ನಾನು. ಪ್ಲಂಬಿಂಗ್ ರಿಪೇರಿ ಇತ್ತು, ಅದೆಲ್ಲ ರಿಪೇರಿ ಎಲ್ಲ ಆಯ್ತು. ಈಗ ಈಗ ಒಂದು ಇರ್ಲಿ ಅಂತ ತಗೊಂಡು ಯಾವಾಗ ಬೇಕಾಗ್ತದೆ ನಮಗೆ ಅಂತ ತಗೊಂಡು ಮನೆ ಅಂತ ಬೇಕಾಗ್ತಲ್ಲ, ಇದೆಲ್ಲ ತಗೊಂಡಿದ್ದೀನಿ. ಒಳ್ಳೆ ಉಂಟು ಇದು, ಮೀಶೋದಲ್ಲಿ 135 ರೂಪಾಯಿ ಇದಕ್ಕೆ ಮೀಶೋದಲ್ಲಿ ಬೇಕಾಗಿತ್ತು. ಇದರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ ಇದನ್ನು. ಓಕೆ, ಈಗ ಸಂಜೆಯ ಸಮಯ, ತಂಪಾದ ವಾತಾವರಣ ಮೂಡಿದೆ, ಹೊರಗಡೆ ಜೋರು ಮಳೆ ಬರ್ತಾ ಉಂಟು. ಹಾಗೆ ನನ್ನ ಹಸ್ಬೆಂಡ್ ಹಾಗೂ ನನ್ನ ದೊಡ್ಡ ಮಗಳು ಸ್ವೀಟಿ ಸ್ವಲ್ಪ ಹೊರಗಡೆ ಹೋಗಿದ್ರು, ಹಾಗೆ ಬರುವಾಗ ತಿಂಡಿ ಎಲ್ಲ ತಂದಿದ್ದಾರೆ ನೋಡಿ, ಸಮೋಸ ಜಾಂಬನ್ ಸ್ವೀಟ್ ಬನ್ ಎಲ್ಲ ತಂದಿದ್ದಾರೆ. ಸಂಜೆಯ ಟೀಯೊಂದಿಗೆ ಇದನ್ನೆಲ್ಲ ಸವಿಯುತ್ತಾ ಸಂಜೆಯ ವಾತಾವರಣವನ್ನು ತುಂಬ ಖುಷಿಯಿಂದ ಕಳೆದೆವು ಫ್ರೆಂಡ್ಸ್. ನಮ್ಮ ಟಾಮಿಯನ್ನು ನೋಡಿ ಮಳೆ ಅಂದರೆ ತುಂಬ ಇಷ್ಟಪಡ್ತಾನೆ. ಹೊರಗಡೆ ಮಳೆ ಬರ್ತಾ ಉಂಟು, ಶೆಡ್ ಉಂಟು, ಹಾಗೆ ಶೆಡ್ಡಿಂದ ನೋಡಿ ಹೊರಗೆ ಬಂದು ಮಳೆಯಲ್ಲಿ ಸ್ವಲ್ಪ ಒದ್ದೆ ಆಗಿಕೊಂಡು ಕುಣಿದಾಡ್ತಾ ಇದ್ದಾನೆ ನೋಡಿ. ಮಳೆಗಾಲದ ಸೌಂದರ್ಯ ಸೊಬಗನ್ನು ಕಣ್ತುಂಬ ನೋಡಿ ಆನಂದಿಸಿ. ಓಕೆ, ಬೆಳಗಿನಿಂದ ಸಂಜೆಯವರೆಗೆ ಏನೆಲ್ಲ ನಡೀತು ಎಂದು ನೀವೆಲ್ಲರೂ ನೋಡಿದ್ದೀರಿ. ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೊಸದಾಗಿ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಧನ್ಯವಾದಗಳು.